ಕುಂದಾನಗರಿ ಬೆಳಗಾವಿಯಲ್ಲಿ ಗರಿಗೆದರಿದೆ ಆಪರೇಷನ್ ಹಸ್ತ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಪ್ತನಿಗೆ ಕಾಂಗ್ರೆಸ್ ಈಗ ಗಾಳ ಹಾಕಿದೆ. ಆಪರೇಷನ್ ಹಸ್ತ ಈಗ ಕೆಲವು ಕಡೆಗಳಲ್ಲಿ ಸದ್ದು ಮಾಡ್ತಾ ಇದೆ. ಯಾರ್ಯಾರೆಲ್ಲ ಪಕ್ಷದ ಮೇಲೆ ಮುನಿಸ್ಕೊಂಡಿದ್ದಾರೋ, ಅಸಮಾಧಾನಗೊಂಡಿದ್ದಾರೋ, ಲಾಸ್ಟ್ ಟೈಮ್ ಟಿಕೆಟ್ ವಂಚಿತರಾಗಿದ್ದರು ಅಂಥವ್ರನ್ನ ಹುಡುಕಿ ಹುಡುಕಿ ಗಾಳ ಹಾಕ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ರಾಮದುರ್ಗದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ಗೆ ಗಾಳ ಹಾಕಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾದವಾಡ್ಗೆ ಟಿಕೆಟ್ ಸಿಕ್ಕಿರಲಿಲ್ಲ ಹಿರಿತನದ ಆಧಾರ ಅಂತೇಳಿ, ಹೀಗಾಗಿಯೇ ತಟಸ್ಥವಾಗಿ ಉಳಿದುಕೊಂಡಿದ್ದಾರೆ ಮಹದೇವಪ್ಪ ಯಾದವಾಡ್. ಇದೀಗ ನಿಗಮ ಮಂಡಳಿ ಆಫರ್ ಮಾಡಿ ಯಾದವಾಡ್ಗೆ ಕಾಂಗ್ರೆಸ್ ಗಾಳ ಹಾಕಿದೆ. ನಮ್ಮದೇ ಸರ್ಕಾರ ಇದೆ, ಯಾವುದಾದ್ರೂ ಹುದ್ದೆ ಕೊಡ್ತೀವಿ ಅಂತ ಆಫರ್ ಮಾಡ್ತಾ ಇದ್ದಾರೆ. ಬೆಂಬಲಿಗರ ಮೂಲಕ ಯಾದವಾಡ್ ಸಂಪರ್ಕಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೋಡಿ, ಬೆಳಗಾವಿಯಲ್ಲಿ ತಮ್ಮ ಪುತ್ರನ ಗೆಲುವಿಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಣ ತೊಟ್ಟಿದ್ದಾರೆ. ಹಾಗಾಗಿನೇ ಈ ಆಪರೇಷನ್ ಹಸ್ತದ ಪ್ರಯತ್ನ. ರಾಮದುರ್ಗದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ 2023 ವಿಧಾನಸಭಾ ಚುನಾವಣೆಯಲ್ಲಿ ರಾಮದುರ್ಗದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಟಿಕೆಟ್ ಅವರು ಕೊಡಲಿಲ್ಲ. ಅವ್ರ ವಿರುದ್ಧ ಕಾಂಗ್ರೆಸ್ ಅಶೋಕ್ ಪಟ್ಟಣ್ ಗೆದ್ದರು, ಜಯಭೇರಿ ಬಾರಿಸಿದ್ರು. ಅವರು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅವ್ರನ್ನ ಅನ್ನುವಂಥ ಆರೋಪ ಇತ್ತು. ಈಗ ಅವ್ರನ್ನ ನೋಡಿ ಅವ್ರ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಅವತ್ತಾಗಿದ್ವು. ಆದರೆ ಅವರು ತಟಸ್ಥರಾಗಿ ಉಳ್ಕೊಂಡಿದ್ದರು. ಪಕ್ಷದ ಮೇಲೂ ಕೂಡ ಅದು ಪರಿಣಾಮ ಬೀರಿತ್ತು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈಗ ತಮ್ಮ ಪುತ್ರನ ಗೆಲುವಿಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಮಹದೇವಪ್ಪ ಯಾದವಾಡ್ಗೆ ಯಾವ ರೀತಿ ಗಾಳ ಹಾಕಿದ್ದಾರೆ, ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನಗಳು ಹೇಗಾಗಿದೆ, ಅವರು ಬರುವಂತಹ ಸಾಧ್ಯತೆಗಳೇನಾದರೂ ಇರ್ಬೋದಾ, ಆಫರ್ಗಳೆಲ್ಲ ಹೇಗೆ ನಡೀತಾ ಇದೆ? ಪ್ರಭು, ಬೆಳಗಾವಿ ಲೋಕಸಭೆ ಚುನಾವಣಾ ಅಖಾಡ ರಂಗೇರಿದೆ ಅಂತ ಹೇಳ್ಬೋದು. ಒಂದು ಕಡೆ ಜಗದೀಶ್ ಶೆಟ್ಟರ್ ಗೆಲ್ಸೋದಕ್ಕೆ ಜಾರಕಿಹೊಳಿ ಸೋದರು ಒಂದು ರೀತಿಯ ಕಾರ್ಯತಂತ್ರ ರೂಪಿಸ್ತಾ ಇದ್ರು, ಮತ್ತೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಸೋದಕ್ಕೆ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಏನು ಮಾವ ಆದಂಥ ಚಂದ್ರ ಶೆಟ್ಟರು ಕೂಡ ಒಂದು ತಮ್ಮದೇ ಆದಂಥ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇದ್ದಂಥ ಮರಾಠ ನಾಯಕರನ್ನು ಸೆಳೆಯುವಂಥ ಪ್ರಯತ್ನ ಜಾರಕಿಹೊಳಿ ಸೋದರು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಪ್ರತಿಯಾಗಿ ಕಾಂಗ್ರೆಸ್ ಕೂಡ ತನ್ನ ಒಂದು ಏನು ಕಾರ್ಯತಂತ್ರ ರೂಪಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕ ಆದ ಮಹದೇವಪ್ಪ ಯಾದವಾಡ್ಗೆ ಈಗ ಕಾಂಗ್ರೆಸ್ ಗಾಳ ಹಾಕಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ನೋಡಬೇಕಂದ್ರೆ ಪ್ರಭು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ 3 ಜನರಿಗೆ ಟಿಕೆಟನ್ನು BJP ಹೈಕಮಾಂಡ್ ಕೊಟ್ಟಿದ್ದಿಲ್ಲ. ಅದು BJP ಅನಿಲ್ ಬನ್ಕೆ ಆಗಿರ್ಬೋದು, ಬೈಲಹೊಂಗಲ ವಿಶ್ವನಾಥ್ ಪಾಟೀಲ್ ಆಗಿರ್ಬೋದು, ಮತ್ತು ರಾಮದುರ್ಗದ ಮಹದೇವಪ್ಪ ಯಾದವಾಡ್ ಆಗಿರ್ಬೋದು. ಸದ್ಯ ಅನಿಲ್ ಬನ್ಕೆಗೆ BJP ರಾಜ್ಯ ಉಪಾಧ್ಯಕ್ಷ ಸ್ಥಾನ ಕೊಡಲಾಗಿದೆ. ವಿಶ್ವನಾಥ್ ಪಾಟೀಲ್ ಪಕ್ಷೇತ್ರವಾಗಿ ಸ್ಪರ್ಧಿಸಿದ್ರಿಂದ ಅಲ್ಲಿ BJPಗೆ ಸೋಲಾಗುತ್ತೆ. ಈಗ ವಿಶ್ವನಾಥ್ ಪಾಟೀಲ್ ಅವರನ್ನು ವಾಪಸ್ BJPಗೆ ಕರೆದುಕೊಂಡ್ಬರುವಂಥ ಕೆಲಸವನ್ನು ಪಕ್ಷದ ನಾಯಕರು ಮಾಡಿದ್ದಾರೆ. ಅದೇ ಮಹದೇವಪ್ಪ ಯಾದವಾಡ್ ಕಳೆದ ಚುನಾವಣೆಯಲ್ಲಿ ಏನು ನ್ಯೂಟ್ರಲ್ ಆಗಿದ್ದರು, ಹೀಗಾಗಿ ತಟಸ್ಥವಾಗಿ ಉಳಿದಿದ್ದರಿಂದ ಅಲ್ಲಿ BJPಗೆ ಸೋಲಾಯಿತು. ಅದರ ಲಾಭ ಏನು ಮಹದೇವಪ್ಪ ಯಾದವಾಡ್ ಬೆಂಬಲಿತರೇನಿದ್ದಾರೆ ಅವರೆಲ್ಲರೂ ಕೂಡ ಅಶೋಕ್ ಪಟ್ಟಣ ಅಂದರೆ ಕಾಂಗ್ರೆಸ್ ಪರ ಒಂದು ಕೆಲಸ ಮಾಡಿದ್ರಿಂದ ಅಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಹಕಾರಿ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಮಹದೇವಪ್ಪ ಯಾದವಾಡ್ ಬದಲಾಗಿ ಅಲ್ಲಿ ಚಿಕ್ಕ ರೇವಣ್ಣವ್ರಿಗೆ ಟಿಕೆಟ್ ಕೊಡಲಾಗುತ್ತೆ. ಚಿಕ್ಕ ರೇವಣ್ಣ ಹೊರಗಿನಿಂದ ಬಂದಂಥವರು, ಕುರುಬ ಸಮುದಾಯದವರು, ಹಾಗಾಗಿ ಆ ಒಂದು ಮುನಿಸು ಏನಿದೆ ಮುನಿಸು ಇನ್ನೂ ಕೂಡ ಮಹದೇವಪ್ಪ ಯಾದವಾಡ್ ಅವರ ಬಳಿ ಇರತಕ್ಕಂಥದ್ದು. ಅನೇಕ ನಾಯಕರು ಅವರನ್ನ ಜೊತೆ ಫೋನಲ್ಲಿ ಸಂಪರ್ಕ ಮಾಡಿದರೂ ಕೂಡ ಮಹದೇವಪ್ಪ ಯಾದವಾಡ್ ಇನ್ನೂ ಕೂಡ ಎಲ್ಲಿ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸ್ತಲ್ಲ. ಇಲ್ಲಿ ಒಂದು ವಿಚಾರ ಪ್ರಭು, ಮಹದೇವಪ್ಪ ಯಾದವಾಡ್ ಕೂಡ ಬನ್ನಿಜಿಗ ಸಮುದಾಯದವರು, ಜಗದೀಶ್ ಶೆಟ್ಟರ್ ಕೂಡ ಬನ್ನಿಜಿಗ ಸಮುದಾಯದವರು, ಹೀಗಾಗಿ ಜಗದೀಶ್ ಶೆಟ್ಟರ್ ಅವರ ಆಪ್ತರು ಕೂಡ ಆಗಿದ್ದಾರೆ. ಯಾಕಂದರೆ ಈ ಹಿಂದೆ ಮಹದೇವಪ್ಪ ಯಾದವಾಡ್ ಶಾಸಕರಾದಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಗುರುತಿಸಿಕೊಂಡಂಥವ್ರು. ಈಗ ಪ್ರಮುಖವಾಗಿ ಅದೇ ಮಹದೇವಪ್ಪ ಯಾದವಾಡ್ ಅವರನ್ನು BJP ನಿರ್ಲಕ್ಷ್ಯ ಮಾಡಿದ್ರಿಂದ ಅದರ ಲಾಭವನ್ನು ಪಡೆಯೋದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಾರ್ಯತಂತ್ರ ರೂಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮಹದೇವಪ್ಪ ಯಾದವಾಡ್ ಅವರನ್ನು ಕೂಡ ಮಾತುಕತೆ ಮಾಡಿರ್ತಕ್ಕಂಥದ್ದು, ಅವರಿಗೆ ತಮ್ಮ ಬೆಂಬಲಿಗರ ಮೂಲಕ ಒಂದು ಆಫರನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇದೆ, ತಮ್ಮ ಜೊತೆ ಕೈ ಜೋಡಿಸಿದರೆ ಸರ್ಕಾರದಲ್ಲಿ ಉನ್ನತವಾದಂಥ ಯಾವುದಾದ್ರೂ ಒಂದು ನಿಗಮ ಮಂಡಳಿ ಸ್ಥಾನ ಕೊಡ್ತೇವೆ ಅನ್ನುವಂಥ ಒಂದು ಏನು ಅವರಿಗೆ ಒಂದು ಒಂದು ಸಂದೇಶ ರವಾನಿಸುವಂಥ ಕೆಲಸ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಮಹದೇವಪ್ಪ ಯಾದವಾಡ್ ಯಾವುದೇ ರೀತಿ ತೀರ್ಮಾನ ಮಾಡಿಲ್ಲ. ಮತ್ತೊಂದು ಕಡೆ ಮಹದೇವಪ್ಪ ಯಾದವಾಡವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಅವರನ್ನು ಮರಳಿ BJP ಕರ್ಕೊಂಬರಬೇಕು ಅನ್ನೋಂಥ ಪ್ರಯತ್ನ ಕೂಡ ರಮೇಶ್ ಜಾರಕಿಹೊಳಿಯಿಂದ ನಡೀತಾ ಇದೆ. ಜಗದೀಶ್ ಶೆಟ್ಟರು ಕೂಡ ಇವತ್ತು ಅಥವಾ ಇನ್ನೆರಡು ದಿನಗಳಲ್ಲಿ ರಾಮದುರ್ಗ ಹೋಗಿ ಅವರನ್ನು ಭೇಟಿ ಆಗ್ತಾರೆ ಅನ್ನೋಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಇಲ್ಲಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ಮಧ್ಯೆ ಜಿದ್ದಾಜಿದ್ದಿನ ಅಖಾಡರು ಏನು ಅಖಾಡ ರೂಪುಗೊಂಡಿರ್ತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಸೋದಕ್ಕೆ ಬಂದ ಜಾರಕಿಹೊಳಿ ಸೋದರರು ಎಲ್ಲ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಸೋದಕ್ಕಾಗಿ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ರೀತಿಯ ಕಸರತ್ತುಗಳು ಮಾಡ್ತಾ ಇದ್ದಾರೆ. ಪ್ರತಿ ವಿಧಾನಸಭಾ ಮತಕ್ಷೇತ್ರದಲ್ಲಿ BJPಯಲ್ಲಿರ್ತಕ್ಕಂಥ ಬಣ ರಾಜಕಾರಣದ ಲಾಭ ಪಡೆದುಕೊಳ್ಬೇಕು, ಜೊತೆಗೆ ಸ್ಥಳೀಯವಾಗಿ ನಿರ್ಣಾಯಕ ಆಗುವಂಥ ಆ ಒಂದು ಸಮುದಾಯದ ನಾಯಕರೇನಿದ್ದಾರೆ, ಅದು ಲಿಂಗಾಯತ ಆಗಿರ್ಬೋದು, ಮರಾಠ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು,
ಬೇರೆ ಬೇರೆ ಸಮುದಾಯದ ಮುಖಂಡರು ಅವರನ್ನ ಸೆಳೆಯುವಂಥ ಕೆಲಸವನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾರೆ. ಈಗ ಮಾದೇವಪ್ಪ ಯಾದವಾಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈಗ ನಿಂತಿರ್ತಕ್ಕಂಥದ್ದು ಪ್ರಭು. ಯಾಕಂದ್ರೆ ಮೊನ್ನೆಷ್ಟೇ ಯಡಿಯೂರಪ್ಪನ ಬೆಳಗಾವಿ ಬಂದರೂ ಕೂಡ ಅವಾಗ ಮಾದೇವಪ್ಪ ಯಾದವಾಡ್ ಬೆಳಗಾವಿ ಬಂದಿರಲಿಲ್ಲ, ಹೀಗಾಗಿ ಅದರ ಲಾಭ ಕಾಂಗ್ರೆಸ್ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನು ಕೈ ನಾಯಕರು ರೂಪಿಸಿದ್ದಾರೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.